ಹಲೋ ಹಾಯ್ ಸ್ನೇಹಿತರೆ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಕೀ ಆನ್ಸರ್ ಮಾಡ್ತಾ ಇದ್ದೇವೆ ನಾವು ಓಕೆ ಇಲ್ಲಿ ನೋಡಿ ನಾನು ನೀಡಿದ ಪಿ ಯು ಕೆ ಕ್ವಶನ್ಸ್ ಒಂದೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದರೆ ಅವರು ಬ್ಲೂ ಪ್ರಿಂಟ್ ನಕ್ಷೆ ಫಾಲೋ ಮಾಡಿಲ್ಲ ಯಾಕೆ ಗೊತ್ತಿಲ್ಲ ಬಟ್ ನೀಲಿ ಫಾಲೋ ಮಾಡಿದರೆ ಇಲ್ಲಾಂದ್ರೆ ನಮಗೆ ಹತ್ತು ಮಾರ್ಕ್ಸ್ ಬರ್ತಿತ್ತು ಯಾಕೆ ಫಾಲೋ ಮಾಡಿಲ್ಲ ಏನು ರೀಸನ್ ಏನು ಗೊತ್ತಾಗ್ತಲ್ಲ ಬಟ್ ಇಲ್ಲಿ ನಾನು ನೀಡಿದ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಎಲ್ಲವೂ ಬಂದಿದೆ ಏನು ಪಿ ಎಫ್ ಹಾಕಿದನಲ್ಲ ಟೆಲಿಗ್ರಾಮ್ನಲ್ಲಿ ಎಲ್ಲ ಬಂದಿದೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಓಕೆ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬಂತು ನಿಮಗೆ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಹದಿನೆಂಟು ಮಾರ್ಕ್ಸ್ ಬಂತು ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ನೀಡಿದ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಬಂದಿದೆ ಮೂರು ಪ್ರಶ್ನೆಗಳು ಬಂದಿದೆ ಮತ್ತು ಪಿ ಯು ಕ್ಯೂ ಕ್ವೆಶನ್ ಬಂದಿಲ್ಲ ಒಂದು ಕೂಡ ಬಂದಿಲ್ಲ ಅದೇ ರೀತಿ ನಾನು ನೀಡಿದ ನಿಮಗೆ ಎಂಟು ಅಂಕದ ಪ್ರಶ್ನೆಯಲ್ಲಿ ಸ್ನೇಹಿತರೆ ಓಕೆ ನಾನು ನೀಡಿದ ಎಂಟು ಅಂಕದ ಪ್ರಶ್ನೆಯಲ್ಲಿ ಮೂರು ಬಂದಿದೆ ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮೂರು ಬಂದಿದೆ ಆಯಿತು ಇಲ್ಲಿ ನಾನು ನೀಡಿದ ಪ್ರಶ್ನೆಗಳಲ್ಲಿ ಟೋಟಲಾಗಿ ನಿಮಗೆ ಅರವತ್ತೆರಡು ಮಾರ್ಕ್ಸ್ಗಳು ನನ್ನಿಂದ ಬಂದಿದೆ ಎಷ್ಟು ಅರವತ್ತೆರಡು ಮಾರ್ಕ್ಸ್ಗಳು ನನ್ನಿಂದ ಬಂದಿದೆ ವಿತ್ ಇಲ್ಲಿ ಲೈವ್ ಪ್ರೂಪ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದನೇದಕ್ಕೆ ಆನ್ಸರ್ ಡಿ ಓಕೆ ಎರಡನೇದಕ್ಕೆ ಆನ್ಸರ್ ಬಿ ಮೂರನೇದಕ್ಕೆ ಆನ್ಸರ್ ನೋಡಿ ಸ್ನೇಹಿತರೆ ಬಿ ಅದೇ ರೀತಿ ನಾಲ್ಕನೇದಕ್ಕೆ ಆನ್ಸರ್ ಹಕ್ಕುಗಳು ಅಂತ ಇದೆಯಲ್ಲ ಆಪ್ಷನ್ ಡಿ ಅದೇ ರೀತಿ ಐದನೇದಕ್ಕೆ ಆನ್ಸರ್ ಖಜಾನೆ ಹುಂಡಿಗಳು ಎ ಆಪ್ಷನ್ ಓಕೆ ಅದೇ ರೀತಿ ಆರನೇ ಪ್ರಶ್ನೆಗೆ ಆನ್ಸರ್ ನೋಡಿ ಸ್ನೇಹಿತರೆ ಸಮನ್ವಯತೆ ಓಕೆ ಏಳನೇ ಪ್ರಶ್ನೆಗೆ ಆನ್ಸರ್ ಮುಂಗಡ ಪತ್ರ ಎಂಟನೆಯ ಪ್ರಶ್ನೆಗೆ ಆನ್ಸರ್ ನೋಡಿ ಸ್ನೇಹಿತರೆ ಕಾರ್ಯ ಆವರ್ತನ ಓಕೆ ಸ್ಥಿರ ಬಂಡವಾಳವನ್ನು ಅಂತ ಇದೆಲ್ಲ ಇದು ಡ್ಯಾಶ್ ಅಂತ ಕೊಟ್ಟಿದ್ದಾರಲ್ಲ ಒಂಬತ್ತನೇ ಪ್ರಶ್ನೆಗೆ ಆನ್ಸರ್ ಸ್ಥಿರಾಸ್ತಿ ಹತ್ತನೇ ಪ್ರಶ್ನೆಗೆ ಆನ್ಸರ್ ಸಬಿ ಫಾಲೋಯಿಂಗ್ ಕ್ವಶನ್ ನೋಡಿ ಸ್ನೇಹಿತರೆ ವಿಕೇಂದ್ರೀಕರಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೀಘ್ರ ನಿರ್ಧಾರ ಸಾಧ್ಯ ಓಕೆ ಆಪ್ಷನ್ ಮೂರು ಓಕೆ ಅರ್ಜಿಗಳ ಪೂರ್ವಭಾವಿ ಪರಿಶೀಲನೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ನಾಲ್ಕನೇದು ಆಯ್ಕೆಯ ಪ್ರಕ್ರಿಯೆ ಓಕೆ ಮೂರನೇದಕ್ಕೆ ಆನ್ಸರ್ ಆಗಿರುತ್ತೆ ಎ ಅದೇ ರೀತಿ ನಾಲ್ಕನೇದಕ್ಕೆ ಆನ್ಸರ್ ಆಗಿರುತ್ತೆ ಐದು ಅದೇ ರೀತಿ ಹಣಕಾಸು ಮಾರುಕಟ್ಟೆ ಅದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಪ್ರಶ್ನೆ ಹದಿಮೂರು ವ್ಯವಹಾರ ಪರಿಸರದ ಯಾವುದಾದರೂ ಒಂದು ಲಕ್ಷಣ ಬರೀರಿ ಎಂದಿದ್ದಾರೆ ಓಕೆ ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ ಓಕೆ ಪ್ರಶ್ನೆ ಹದಿನಾಲ್ಕು ಕೊಟ್ಟಿದ್ದಾರೆ ನಿರ್ದೇಶಿಸುವಿಕೆ ಯಾವುದಾದ್ರೂ ಒಂದು ಮೂಲಾಂಶ ಏನು ಮೇಲಾಚಾರಣೆ ಮುದ್ರೆ ಅಂದರೇನು ಅಂದರೆ ಸರಕು ಮತ್ತು ಸೇವೆಗಳ ಮೇಲೆ ಚಿಹ್ನೆ ಹಾಕಿರ್ತಾರೆ ಗೊತ್ತಾ ಈ ಒಂದು ಬೆಲೆ ಇಷ್ಟ ಆಗಿದೆ ಈ ಒಂದು ಚೀಲ ಈ ಒಂದು ಚೀಲಕ್ಕೆ ಬೆಲೆ ಇಷ್ಟ ಆಗಿದೆ ಅಂತ ಅಂದರೆ ಗುರುತು ಹಾಕುವಿಕೆ ಮುದ್ರೆ ಹಾಕಿವಿಕೆ ಅಂದ ತಕ್ಷಣ ಗುರುತುವಿಕೆ ಅಂತ ಸರಕು ಮತ್ತು ಸೇವೆಗಳ ಮೇಲೆ ಹಾಕುವಂಥ ಗುರುತುವಿಕೆ ಅಷ್ಟೇ ಪರಿಹಾರದ ಮೊತ್ತ ಕೇಳಿದರೆ ಮಿತಿಯಷ್ಟು ಇಪ್ಪತ್ತು ಲಕ್ಷ ಎರಡು ಅಂಕದ ಪ್ರಶ್ನೆಗಳು ಎಲ್ಲ ಬಂದಿದೆ ನಾನು ನೀಡಿದ್ದು ಏನು ನೋಡಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಾನು ನೀಡಿದ್ದು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಓಕೆ ಎರಡು ಅಂಕದ ಎಲ್ಲ ಪ್ರಶ್ನೆಗಳು ಬಂದಿದೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಕೊಟ್ಟಿದೆ ಗೊತ್ತಾ ಎಫ್ ಡಬ್ಲ್ಯೂ ಟೆಲ್ಲರ್ ಅವರ ವೈಜ್ಞಾನಿಕ ನೆರವಣೆಯ ತತ್ವಗಳು ಅದು ಬಂದೇ ಬಂದಿದೆ ಒಂದೇ ಪ್ರಶ್ನೆಯಲ್ಲೇ ಕೊಟ್ಟಿದೆ ಒಂದನೇ ಪ್ರಶ್ನೆ ಅದೇ ಬಂದಿದೆ ಮತ್ತು ಯೋಜಿಸುವಿಕೆ ನಾಲ್ಕು ಅಂಶಗಳು ಬಂದಿದೆ ಮತ್ತು ಯೋಜಿಸುವಿಕೆಯ ನಾಲ್ಕು ಅಂಶಗಳಾದ ತಕ್ಷಣ ನಿಯಂತ್ರಿಸುವಿಕೆ ಪ್ರಕ್ರಿಯೆಯಲ್ಲಿನ ಒಳಗೊಂಡಿರುವ ಮೊದಲ ನಾಲ್ಕು ಹಂತಗಳು ಬಂದಿದೆ ಸ್ನೇಹಿತರೆ ಓಕೆ ನಾನು ಹೇಳಿದ್ದು ಮತ್ತು ಎಂಟು ಅಂಕದ ಪ್ರಶ್ನೆಯಲ್ಲಿ ನಾನು ಹೇಳಿದ್ದು ಎಲ್ಲ ಕ್ವಶನ್ಸ್ಗಳು ಬಂದಿದೆ ಓಕೆ ನೀರ್ವನೀಯ ಲಕ್ಷಣಗಳು ಮೊದಲನೇ ಪ್ರಶ್ನೆ ಕೊಟ್ಟಿದೆ ಎಂಟು ಅಂಕದ ಪ್ರಶ್ನೆಯಲ್ಲಿ ಅದು ಬಂದಿದೆ ಷೇರು ವಿನಿಮಯ ಕೇಂದ್ರ ಬಂದಿದೆ ಓಕೆ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ಹಂತಗಳು ಬಂದಿದೆ ಎಲ್ಲ ಮೂರು ಪ್ರಶ್ನೆಗಳು ಅಲ್ಲಿ ಬಂದಿದೆ ಬಟ್ ಪಿ ಯು ಕ್ಯು ಕ್ವಶನಲ್ಲಿ ಬಂದಿಲ್ಲ ಸ್ನೇಹಿತರೆ ಯು ಕ್ಯು ಕ್ವಶನ್ಸ್ನಲ್ಲಿ ಯಾವುದೇ ಕ್ವಶನ್ಸ್ಗಳು ಬಂದಿಲ್ಲ ಓಕೆ ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ ಒಂದನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಡಿ ಎರಡನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಬಿ ಮೂರನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಬಿ ನಾಲ್ಕನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಡಿ ಅದೇ ರೀತಿ ಐದನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಎ ಓಕೆ ಅದೇ ರೀತಿ ಪ್ರಶ್ನೆ ಆರು ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಕೋಆರ್ಡಿನೇಷನ್ ಅದೇ ರೀತಿ ಏಳನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಈ ಜಾಬ್ ರೊಟೇಷನ್ ಅಂತ ಅದೇ ರೀತಿ ಎಂಟನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಏನಂತ ಬಜೆಟ್ ಒಂಬತ್ತನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಓಕೆ ಫಿಕ್ಸ್ಡ್ ಅಸೆಟ್ ಹತ್ತನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸಬಿ ಇವಾಗ ಇಲ್ಲಿ ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ಸ್ಗಳು ಕೊಟ್ಟಿದ್ದಾನೆ ಎ ಅಂತ ಕೊಟ್ಟಿದಾರಲ್ಲ ಅದಕ್ಕೆ ಆನ್ಸರ್ ಆಗಿರುತ್ತೆ ಮೂರನೇದು ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತ ಅದೇ ರೀತಿ ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ

ಓಕೆ ಎಫ್ ಡಬ್ಲ್ಯೂ ಟೇಲರ್ ಓಕೆ ರೈಟ್ ಎನಿ ಒನ್ ಫ್ಯೂಚರ್ ಕೇಳಿದ್ದಾರೆ ಬಿಸ್ನೆಸ್ ಇನ್ವೈರ್ಮೆಂಟ್ದು ಓಕೆ ಇನ್ವೆಸ್ಟರ್ ಯಾವುದಾದ್ರು ಒಂದು ಬರೀರಿ ಓಕೆ ಮೆನ್ಷನ್ ಎನಿ ಒನ್ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗ್ ಓಕೆ ಸೂಪರ್ವೈಸನ್ ಓಕೆ ವಾಟ್ ಈಸ್ ಬ್ರ್ಯಾಂಡ್ ನೋಡಿ ಸ್ನೇಹಿತರೆ ಸರಕು ಮತ್ತು ಸೇವೆಗಳ ಮೇಲೆ ಮುದ್ರೆ ಹಾಕಬೇಕೆ ಓಕೆ ಚಿಹ್ನೆ ಹಾಕಬೇಕೆ ಅಂತ ಅಷ್ಟೇ ಬರೀಬೇಕು ಓಕೆ ಹದಿನಾರನೇ ಪ್ರಶ್ನೆಗೆ ಆನ್ಸರ್ ಟ್ವೆಂಟಿ ಲ್ಯಾಕ್ಸ್ ಓಕೆ ಲಿಮಿಟ್ ಎಷ್ಟಿದೆ ಕ್ಲೈಮ್ದು ಕನ್ಸ್ಯೂಮರ್ ಕಮಿಷನ್ದು ಎಷ್ಟಿದೆ ಟ್ವೆಂಟಿ ಲ್ಯಾಕ್ಸ್ ನೋಡಿ ಸರಿ ನಾನು ನೀಡಿದ ಪ್ರಶ್ನೆಗಳಲ್ಲಿ ಎಷ್ಟು ಮಾರ್ಕ್ಸ್ಗಳು ಬಂದಿದೆ ಅಂದರೆ ಆರವತ್ತೆರಡು ಮಾರ್ಕ್ಸ್ಗಳು ಲೈವ್ ಪ್ರೂಫ್ ಇದೆ ನಿಮ್ಮ ಕನ್ ಮುಂದೆ ಪ್ರಾರಂಭದಲ್ಲಿ ಎಲ್ಲ ತೋರಿಸಿದ್ದೇನೆ ನಾಲ್ಕು ಅಂಕದ ಪ್ರಶ್ನೆಗಳು ಎಷ್ಟು ಕೇಳಿದರು ಎರಡು ಅಂಕದ ಪ್ರಶ್ನೆಗಳು ಎಲ್ಲ ಕೇಳಿದ್ದಾರೆ ಒಂದು ಅಂಕದ ಪ್ರಶ್ನೆ ಎಲ್ಲ ಕೇಳಿದ್ದಾರೆ ನಾಲ್ಕು ಅಂಕದ ಪ್ರಶ್ನೆಗಳು ಮೂರು ಕೇಳೆ ಕೇಳಿದ್ದಾರೆ ಮತ್ತು ಎಂಟು ಅಂಕದ ಪ್ರಶ್ನೆ ಮೂರು ಕೇಳೆ ಕೇಳಿದ್ದಾರೆ ಫಸ್ಟ್ ಕ್ವಶನೇ ನೀಡಿದೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮತ್ತು ಎಂಟು ಅಂಕದ ಪ್ರಶ್ನೆಯಲ್ಲಿ ಫಸ್ಟ್ ಕ್ವಶನೇ ನೀಡಿದ್ದು ಬಂದಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಪರೀಕ್ಷೆಯ ಇದರ ಕುರಿತು ಬಗ್ಗೆ ఓకే నిమ్మ బేమ్ అభిప్రాయను కమెంట్ బాక్స్ తెలిసి పియోగి క్వశ్చన్స్ అంటే బంది ఒప్పుకో ఓకే బాయ్